ನಿಮಗೆ ಕೆಂಪು ಕಲರ್ ಅಂದ್ರೆ ಇಷ್ಟ ಇಲ್ಲ ಅಂತ ಅನ್ಕೊಳ್ಳಿ ಅದಕ್ಕೆ ನೀವು ದೇಹದ ರಕ್ತವನ್ನೇ ದೇಹದಿಂದ ಹೊರಗೆ ಹಾಕಿ ಬಿಡ್ತೀರಾ ಅಥವಾ ಯಾರೋ ಒಬ್ಬ ರೈತ ಕೆಂಪು ಗುಲಾಬಿ ಬೆಳೆದ ಅಂತ ಆ ಊರಿಗೆ ಬಾಂಬ್ ಹಾಕಿ ಬಿಡ್ತೀರಾ ಅಥವಾ ರಸ್ತೆಯಲ್ಲಿ ಹೋಗುವಂತ ಕೆಂಪು ಕಾರುಗಳಿಗೆಲ್ಲ ಕಲ್ಲು ಹೊಡಿತೀರಾ ಇಲ್ಲ ಅಲ್ವಾ ಆದರೆ ಕೆಲವರು ಇದ್ದಾರೆ ಅವರು ಯಾರನ್ನೋ ದ್ವೇಷಿಸೋಕೆ ಹೋಗಿ ಇನ್ನೇನನ್ನೋ ದ್ವೇಷಿಸ್ತಾ ಇದ್ದಾರೆ ಅಂದ್ರೆ ಮೋದಿಜಿ ಅವರನ್ನ ಬಿಜೆಪಿ ಅನ್ನ ದ್ವೇಷಿಸೋ ಭರದಲ್ಲಿ ಈ ದೇಶವನ್ನೇ ದ್ವೇಷಿಸ್ತಾ ಇದ್ದಾರೆ ಈ ದೇಶದ ನಾಶವನ್ನ ಬಯಸ್ತಾ ಇದ್ದಾರೆ ಹಾಗಾದ್ರೆ ಯಾರವರು ಏನ್ ಕಥೆ ಇವೆಲ್ಲವನ್ನ ಹೇಳ್ತೀನಿ ಇವತ್ತಿನ ಸ್ಪಾಟ್ಲೈಟ್ ನಲ್ಲಿ ನಾನು ಮುಮ್ತಾಜ್ ಅವರಿಗೆ ನರೇಂದ್ರ ಮೋದಿಜಿ ಅವರನ್ನ ನೋಡಿದ್ರೆ ಆಗಲ್ಲ ಅವರು ಈ ದೇಶದ ಪ್ರಧಾನಿ ಅನ್ನೋದು ಅವರ ಮನಸ್ಸಲ್ಲಿ ಇಲ್ಲ ಅವರ ಜನಪ್ರಿಯತೆಯನ್ನ ನೋಡಿ ಅವರಿಗೆ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ಅವರನ್ನ ಕೆಳಗಿಳಿಸುವ ತನಕ ಅವರಿಗೆ ಸಮಾಧಾನ ಇಲ್ಲ ಯಾರು ಅಂತ ಗೊತ್ತಾಯ್ತಲ್ವಾ ನಿಮ್ಮ ಮನಸ್ಸಲ್ಲಿ ಯಾರ್ಯಾರ ಮುಖ ರಪ್ಪ ಅಂತ ಪಾಸಾಯ್ತು ಅದೇ ಮುಖಗಳು ನನ್ನ ಮುಂದೆನೂ ಪಾಸಾಯ್ತು ವಿರೋಧ ಪಕ್ಷ ಅನ್ನುವಂತ ಹೆಸರನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ವಿರೋಧಿಸೋದೇ ಜನ್ಮಸಿದ್ಧ ಹಕ್ಕು ಅಂತ ಮಾಡ್ಕೊಂಡಿದೆ ರಾಹುಲ್ ಅಂಡ್ ಟೀಮ್ ಕೆಲವು ತಿಂಗಳ ಹಿಂದೆ ರಾಹುಲ್ ಗಾಂಧಿ ಒಂದು ಹಾಸ್ಯಾಸ್ಪದ ಟ್ವೀಟ್ ಅನ್ನು ಮಾಡಿದರು ಶ್ರೀಲಂಕಾ ಭಾರತಕ್ಕಿಂತ ಉತ್ತಮ ದೇಶ ಅಂತ ಅವರ ದೂರದೃಷ್ಟಿ ಹೇಗಿರುತ್ತೆ ಅನ್ನೋಕೆ ಆ ಟ್ವೀಟೇ ಸಾಕ್ಷಿ ಯಾವ ಆಂಗಲ್ ಅಲ್ಲಿ ಅವರಿಗೆ ಶ್ರೀಲಂಕಾ ಭಾರತಕ್ಕಿಂತ ಅದ್ಭುತ ಅನ್ನಿಸ್ತೋ ಗೊತ್ತಿಲ್ಲ ರಾಹುಲ್ ಗಾಂಧಿ ವಕ್ರದೃಷ್ಟಿಗೆ ಬಿದ್ದು ಇವತ್ತು ಆ ಇಡೀ ದೇಶವೇ ನಾಶವಾಗಿ ಹೋಗಿದೆ ಎಷ್ಟೇ ಹೇಳಿ ಅದು ರಾಹುಲ್ ಮೆಚ್ಚಿದ ಶ್ರೀಲಂಕಾ ಅಲ್ವಾ ರಾಹುಲ್ ಗಾಂಧಿ ಪ್ರಕಾರ ಭಾರತವು ಕೂಡ ಶ್ರೀಲಂಕಾ ತರಾನೇ ಆಗಬೇಕು ಈ ಮಾತು ಯಾಕೆ ಹೇಳ್ತಾ ಇದೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ ಈಗ ಶ್ರೀಲಂಕಾದಲ್ಲಿ ಅರಾಜಕತೆ ತಾಂಡವಾಡ್ತಾ ಇದೆ ಜನ ಹಸಿವಿನಿಂದ ಒದ್ದಾಡ್ತಾ ಇದ್ದಾರೆ ಪೆಟ್ರೋಲ್ ಡೀಸೆಲ್ ಸಿಗದೆ ಜನ ರಸ್ತೆಗಿಳಿತಿದ್ದಾರೆ ಶ್ರೀಲಂಕಾದ ಅಧ್ಯಕ್ಷರೇ ದೇಶವನ್ನ ಬಿಟ್ಟು ಓಡಿ ಹೋಗಿದ್ದಾರೆ ಸಾವಿರಾರು ಜನ ಅಧ್ಯಕ್ಷರ ಮನೆಗೆ ನುಗ್ಗಿದ್ದಾರೆ ಆ ದೇಶದ ಸ್ಥಿತಿಯನ್ನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ನಮ್ಮ ನೆರೆ ರಾಷ್ಟ್ರ ಹೀಗಾಗಿ ಹೋಯ್ತಲ್ಲ ಅಂತ ಸಂಕಟ ಆಗುತ್ತೆ ಆದರೆ ಕೆಲವರಿಗೆ ಆ ಸಂಕಟಕ್ಕಿಂತಲೂ ಭಾರತ ಯಾವಾಗ ಹೀಗಾಗುತ್ತೆ ಅನ್ನುವಂತಹ ಕುತೂಹಲವೇ ಜಾಸ್ತಿ ಆಗಿದೆ ಎಸ್ ಯು ಹರ್ಡ್ ಇಟ್ ರೈಟ್ ಶ್ರೀಲಂಕಾ ಎಲ್ಲಿ ಭಾರತ ಎಲ್ಲಿ ನಮ್ಮ ದೇಶದ ಒಂದು ರಾಜ್ಯಕ್ಕೂ ಕೂಡ ಅದು ಸಮ ಇಲ್ಲ ಆದರೆ ಇಲ್ಲಿನ ನೀಚ ವಿರೋಧ ಪಕ್ಷದ ರಾಜಕಾರಣಿಗಳು ಭಾರತವನ್ನ ಶ್ರೀಲಂಕಾಗೆ ಹೋಲಿಸಿ ಭಾರತ ಸದ್ಯದಲ್ಲೇ ಹೀಗಾಗುತ್ತೆ ಅಂತ ಭವಿಷ್ಯವನ್ನ ನುಡಿತಾ ಇದ್ದಾರೆ ಅವರಿಗೆ ದ್ವೇಷ ಇರೋದು ರಾಜಕೀಯ ಮತ್ಸರ ಇರೋದು ನರೇಂದ್ರ ಮೋದಿಜಿಯವರ ಮೇಲೆ ಹಾಗೂ ಬಿಜೆಪಿಯ ಮೇಲೆ ಆದರೆ ಅವರು ಈ ದೇಶದ ಚುಕ್ಕಾಣಿ ಹಿಡಿದಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಈ ದೇಶವೇ ನಾಶ ಆಗಬೇಕು ಅಂತ ಬಯಸೋದು ಎಷ್ಟು ಸರಿ ಮಾತೆತ್ತಿದ್ರೆ ಭಾರತವನ್ನ ಅಕ್ಕಪಕ್ಕದ ಪಾಕಿಸ್ತಾನ ಶ್ರೀಲಂಕಾ ನೇಪಾಳ ಭೂತಾನ್ಗೆ ಹೋಲಿಸಿ ಮಾತಾಡ್ತಾರೆ ಈ ವಿರೋಧ ಪಕ್ಷದ ಕೆಲ ದೇಶದ್ರೋಹಿಗಳು ಆದರೆ ಭಾರತದ ಆರ್ಥಿಕತೆ ಸುತ್ತಮುತ್ತಲ ಐದೂ ದೇಶಗಳ ಒಟ್ಟು ಆರ್ಥಿಕತೆಗೆ ಹೋಲಿಸಿದ್ರೆ ಅದರ ಎರಡು ಪಟ್ಟು ಜಾಸ್ತಿ ಇದೆ ಅನ್ನೋದು ಅವರ ತಲೆಗೆ ಹೋಗ್ತಾನೆ ಇಲ್ಲ ಆದರೆ ಪಾಕಿಸ್ತಾನ ಶ್ರೀಲಂಕಾ ನೇಪಾಳ ಭೂತಾನ್ ಅಫ್ಘಾನಿಸ್ತಾನ ಹೀಗೆ ಇನ್ನೂ ಒಂದೆರಡು ದೇಶ ಸೇರಿಸಿಕೊಂಡ್ರೂ ಕೂಡ ಅದೆಲ್ಲ ದೇಶದ ಒಟ್ಟು ಎಕಾನಮಿ ಭಾರತದ ಎಕಾನಮಿಯ ಅರ್ಧಕ್ಕೂ ಕೂಡ ಬರೋದಿಲ್ಲ ಅಂಥದ್ರಲ್ಲಿ ಇವರುಗಳು ಕಂಪೇರ್ ಮಾಡ್ತಾ ಇರೋದು ಶ್ರೀಲಂಕಾಗೆ ಏನ್ ಕರ್ಮನೋ ಏನು ಅಷ್ಟಕ್ಕೂ ಇವರಿಗೆ ಒಂದು ಗೊತ್ತಿರಬೇಕು ಈಗ ಈ ದೇಶದ ಚುಕ್ಕಾಣಿ ಹಿಡಿದಿರೋದು ನರೇಂದ್ರ ಮೋದಿಜಿ ಅವರು ಪ್ರಧಾನಿಯಾದ ಮೇಲೆ ಭಾರತದ ಲೆವೆಲೇ ಚೇಂಜ್ ಆಗಿ ಹೋಗಿದೆ ಇಡೀ ವಿಶ್ವ ಭಾರತವನ್ನು ಕೂಡ ನೋಡೋ ರೀತಿನೇ ಬದಲಾಗಿ ಹೋಗಿದೆ ಭಾರತದ ಪ್ರಧಾನಿ ಇವತ್ತು ವಿಶ್ವದ ನಂಬರ್ ಒನ್ ಲೀಡರ್ ಇದು ಈ ದೇಶದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಆಗಿರಲಿಲ್ಲ ಕೊರೋನಾ ನಂತರ ದೊಡ್ಡ ದೊಡ್ಡ ರಾಷ್ಟ್ರಗಳೇ ತತ್ತರಿಸಿ ಹೋಗಿವೆ ಅಮೆರಿಕ ಯುಕೆಯಂತಹ ರಾಷ್ಟ್ರದ ನಾಯಕರೇ ಜಾಗ ಖಾಲಿ ಮಾಡಿದ್ದಾರೆ ಅಂಥದ್ರಲ್ಲಿ ನರೇಂದ್ರ ಮೋದಿಜಿಯವರು ಕೊರೋನಾ ಸಂದರ್ಭದಲ್ಲಿ 130 ಕೋಟಿ ಜನಸಂಖ್ಯೆ ಈ ದೇಶಕ್ಕೆ ಏನೂ ಮಾಡೋಕ್ಕಾಗಲ್ಲ ಅಂತ ಗಟ್ಟಿಯಾಗಿ ಹೇಳಿದ್ದಾರೆ ಹೇಗಾದರೂ ಮಾಡಿ ಇಲ್ಲೂ ಕೂಡ ಅರಾಜಕತೆಯನ್ನು ಸೃಷ್ಟಿಸಿ ಭಾರತವು ಕೂಡ ಶ್ರೀಲಂಕಾದ ತರಾನೇ ಆದರೆ
ಇಲ್ಲಿ ತಾವು ಮತ್ತೆ ಅಧಿಕಾರಕ್ಕೆ ಬರಬಹುದು ಅನ್ನುವಂತಹ ಕೆಟ್ಟ ಆಸೆಗೆ ಬಿದ್ದು ಈ ದೇಶವನ್ನೇ ನಾಶ ಆಗಬೇಕು ಅಂತ ಬಯಸೋರನ್ನ ಏನಂತ ಕರಿಬೇಕು ನೀವೇ ಹೇಳಿ. ಇದು ಸೋನಿಯಾ ಗಾಂಧಿ ಸೂತ್ರ ಬರೆದಂತಹ ಯುಪಿಎ ಸರ್ಕಾರ ಅಲ್ಲ, ಬರೀ ಭ್ರಷ್ಟಾಚಾರಗಳಿಂದಲೇ ಸುದ್ದಿ ಆಗ್ತಾ ಇದ್ದಂತಹ ಕಾಂಗ್ರೆಸ್ ಸರ್ಕಾರ ಅಲ್ಲ. ಆರೋಪ ಮಾಡೋಕೆ ಏನು ಸಿಕ್ಕಿಲ್ಲ ಅಂತ ನರೇಂದ್ರ ಮೋದಿಜಿಯವರ ಉಡುಪು, ಅವರ ಆಹಾರ, ಪ್ರವಾಸಗಳ ಬಗ್ಗೆ ಮಾತಾಡ್ತಾ ಕೂತಿದ್ದೀರಿ. ಆ ಹಗರಣ ಈ ಹಗರಣ ಅಂತೆಲ್ಲ ಲಕ್ಷಾಂತರ ಕೋಟಿ ನುಂಗಿ ನೀರು ಕುಡಿದವರು ಇವತ್ತು ದೇಶ ಉದ್ಧಾರ ಮಾಡೋದು ಹೇಗೆ ಅಂತ ನರೇಂದ್ರ ಮೋದಿಜಿಯವರಿಗೆ ಪಾಠ ಮಾಡ್ತಾ ಇದ್ದಾರೆ. ಏನೋ ಸ್ಟೇಟ್ಮೆಂಟ್ ಕೊಟ್ಟು ಟ್ವೀಟ್ ಮಾಡಿ ಜನರ ಹಾದಿ ತಪ್ಪಿಸಬಹುದು ಅಂತ ಅನ್ಕೊಂಡಿದ್ರೆ ಅದು ಇವರ ಮೂರ್ಖತನ. ಜನ ಎಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ, ಪ್ರತಿ ಎಲೆಕ್ಷನ್ ಅಲ್ಲೂ ಕೂಡ ತಕ್ಕ ಪಾಠವನ್ನ ಕಲಿಸ್ತಾ ಇದ್ದಾರೆ. ಆದ್ರೂ ಬುದ್ಧಿ ಬರಲ್ಲ ಅಂದ್ರೆ ಏನ್ ಮಾಡೋದು? ಈ ದೇಶದ ಜನ ಏನ್ ಬೇಕಾದ್ರೂ ಸಹಿಸ್ತಾರೆ, ಆದ್ರೆ ಈ ದೇಶಕ್ಕೆ ಕೇಡು ಬಯಸೋದನ್ನ ಸಹಿಸೋದಿಲ್ಲ. ಈ ದೇಶ ನಾಶ ಆಗ್ಬೇಕು ಅನ್ನೋರನ್ನ ಸುಮ್ಮನೆ ಬಿಡೋದಿಲ್ಲ. ಈ ದೇಶದ ಅತ್ಯಂತ ವಿದ್ಯಾವಂತರನ್ನ ಹೋಗಿ ಮಾತಾಡಿಸಿದ್ರೂ ಸಹ ಅವನು ಭಾರತ್ ಮಾತಾ ಕಿ ಅಂದ್ರೆ ಜೈ ಅಂತಾನೆ, ನನ್ನ ದೇಶ ಅಂದ್ರೆ ನಂಗಿಷ್ಟ ಅಂತಾನೆ. ಆದ್ರೆ ಈ ದೇಶವನ್ನ ಆಳಿದ ಪಕ್ಷವೊಂದು ಮತ್ತದರ ನಾಯಕರು ಈ ದೇಶ ಶ್ರೀಲಂಕಾ ಆದ ಹಾಗೆಯೇ ಆಗ್ಬೇಕು ಅಂತ ಬಯಸೋದಿದೆಯಲ್ಲ, ಅದು ಒಬ್ಬ ಮನುಷ್ಯನ ಅತ್ಯಂತ ನೀಚ, ಅತ್ಯಂತ ಕೆಟ್ಟ ಮನಸ್ಥಿತಿ. ಮೋದಿಜಿಯವರನ್ನ ವಿರೋಧಿಸಬೇಕು ಅನ್ನುವಂತಹ ಕಾರಣಕ್ಕೆ ಮೋದಿಜಿಯವರು ಪ್ರೀತಿಸುವಂತಹ ಎಲ್ಲವನ್ನ ಕೂಡ ವಿರೋಧಿಸ್ತಾ ಇದ್ದಾರೆ. ಅವರು ಹಿಂದೂ ಧರ್ಮ ಶ್ರೇಷ್ಠ ಅಂದ್ರು, ಇವರು ಹಿಂದೂ ಧರ್ಮವನ್ನೇ ವಿರೋಧಿಸೋಕೆ ಶುರು ಮಾಡಿದ್ರು. ಅವರು ನಮ್ಮ ಸೇನೆ ನಮ್ಮ ಹೆಮ್ಮೆ ಅಂದ್ರು, ಇವರು ಸೇನೆಯನ್ನೇ ವಿರೋಧಿಸೋಕೆ ಶುರು ಮಾಡಿದ್ರು. ಅವರು ರೈತರಿಗೆ ಒಳ್ಳೆಯದಾಗುವಂತಹ ಕಾಯ್ದೆಯನ್ನ ಜಾರಿಗೆ ತರ್ತೀನಿ ಅಂದ್ರು, ಇವರು ಕಾಯ್ದೆಯನ್ನ ವಿರೋಧಿಸಿದ್ರು. ಅವರು ಈ ದೇಶ ನನ್ನ ಹೆಮ್ಮೆ ಅಂದ್ರು, ಇವರು ಈ ದೇಶವನ್ನೇ ವಿರೋಧಿಸೋಕೆ ಶುರು ಮಾಡಿದ್ರು. ಇಲ್ಲಿ ಅವರು ಅಂದ್ರೆ ಯಾರು, ಇವರು ಅಂದ್ರೆ ಯಾರು ಅಂತ ಬಿಡಿಸಿ ಹೇಳಬೇಕಾದಂತಹ ಅವಶ್ಯಕತೆ ಖಂಡಿತ ಇಲ್ಲ, ಅದು ಇಡೀ ಜಗತ್ತಿಗೆ ಗೊತ್ತಿದೆ. ಈಗ ನಿರ್ಧಾರ ಮಾಡಬೇಕಾಗಿರೋದು ನೀವು. ಈ ದೇಶಕ್ಕೆ ಬೇಕಾಗಿರೋದು ಯಾರು? ಒಂದು ದಿನವೂ ರಜೆ ಹಾಕದೆ ಈ ದೇಶಕ್ಕೋಸ್ಕರ ರಾತ್ರಿ ಹಗಲು ಶ್ರಮಿಸ್ತಾ ಇರುವಂತಹ ವಿಶ್ವ ನಾಯಕ ಈ ದೇಶದ ಪ್ರಧಾನಿಯಾಗಿರ್ಬೇಕಾ, ಅಥವಾ ವಿದೇಶಗಳಲ್ಲಿ ಪಾರ್ಟಿ ಮಾಡಿಕೊಂಡು ಅಲ್ಲಿಂದಲೇ ಈ ದೇಶ ಮುಂದೊಂದು ದಿನ ಶ್ರೀಲಂಕಾದ ಹಾಗೆಯೇ ಆಗುತ್ತೆ ಅಂತ ಹೇಳುವವರು ಈ ದೇಶದ ನಾಯಕನಾಗಬೇಕಾ? ನಿಮ್ಮ ನಿರ್ಧಾರ ಈ ದೇಶದ ಭವಿಷ್ಯ. ನನ್ನ ದೇಶ ಯಾವತ್ತೂ ಕೂಡ ಶ್ರೀಲಂಕಾ, ಅಫ್ಘಾನಿಸ್ತಾನ, ಪಾಕಿಸ್ತಾನ ಆಗೋಕೆ ಸಾಧ್ಯವೇ ಇಲ್ಲ ಅಂತ ನಂಬಿರುವ ನನ್ನಂತಹ ಕೋಟ್ಯಾಂತರ ಭಾರತೀಯರು ಇರುವಾಗ ಈ ದೇಶಕ್ಕೆ ಯಾವ ಅಪಾಯವೂ ಕೂಡ ತಟ್ಟೋದಿಲ್ಲ. ಯಾಕಂದ್ರೆ ನನ್ನ ದೇಶ ನನ್ನ ಹೆಮ್ಮೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.